ನೋಡಿ, ಮುಖ್ಯಮಂತ್ರಿಗಳು ಚುನಾವಣೆ ಸಮೀಪ ಬರ್ತಾ ಇದ್ದಂತೆ ಮರಾಠಿಗರ ಮನವೊಲಿಕೆ ಪ್ರಯತ್ನವನ್ನ ಮಾಡಿದ್ದಾರೆ. ಮನವೊಲಿಕೆ ಸಂದರ್ಭದಲ್ಲಿ ಬೆಳಗಾವಿಯ ನಿಪ್ಪಾಣಿಯಲ್ಲಿ ಪ್ರಚಾರ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಮರಾಠಿ ಭಾಷಿಕರು ಹೆಚ್ಚಾಗಿರುವಂತಹ ಆ ಒಂದು ಕ್ಷೇತ್ರಕ್ಕೆ ತೆರಳಿ ಪ್ರಚಾರ ಮಾಡುವಂತಹ ಸಂದರ್ಭದಲ್ಲಿ ಕ್ಷಮೆ ಕೇಳ್ತಾ ಇದ್ದೀನಿ, ನನಗೆ ಮರಾಠಿ ಬರೋದಿಲ್ಲ, ಕನ್ನಡದಲ್ಲಿ ಮಾತಾಡ್ತೀನಿ ಅಂತ. ಯಾವ ಥರದ ನಿರ್ಲಜ್ಜ ರಾಜಕಾರಣ ನೋಡಿ ಇದು. ಒಬ್ಬ ಕರ್ನಾಟಕದ ನಾಡ ದೊರೆಯಾಗಿ ಕರ್ನಾಟಕದ ನೆಲದಲ್ಲಿಯೇ ನಿಂತ್ಕೊಂಡು, ಬೆಳಗಾವಿ ಕರ್ನಾಟಕದ್ದು, ಮಹಾರಾಷ್ಟ್ರದಲ್ಲ ಅದು, ಅಂಥ ಒಂದು ನಿಪ್ಪಾಣಿಯ ಕ್ಷೇತ್ರಕ್ಕೆ ಹೋಗಿ ಇವರು ರಾಜಕಾರಣದ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಕ್ಷಮೆ ಕೇಳಿ ನಂತರ ಕನ್ನಡದಲ್ಲಿಯೇ ಭಾಷಣ ಮಾಡಿದ್ದಾರೆ ಸಿದ್ದರಾಮಯ್ಯ. ಕಾರಣ ಮರಾಠಿ ಬರೋದಿಲ್ಲ ಅಂತ ಹೇಳಿ. ಎಲ್ಲರ ಕ್ಷಮೆಯನ್ನ ಕೋರ್ತೇನೆ ನಾನು, ನಿಮ್ಮೆಲ್ಲರ ಕ್ಷಮೆಯನ್ನ ಕೋರ್ತೇನೆ ನಾನು, ನಿಮ್ಮೆಲ್ಲರ ಕ್ಷಮೆಯನ್ನ ಕೋರ್ತೇನೆ ನಾನು, ನಿಮ್ಮೆಲ್ಲರ ಕ್ಷಮೆಯನ್ನ ಕೋರ್ತೇನೆ ನಾನು, ನಿಮ್ಮ ಎಲ್ಲರ ಕ್ಷಮೆಯನ್ನ ಕೋರ್ತೇನೆ ನಾನು, ನಿಮ್ಮೆಲ್ಲರ ಕ್ಷಮೆಯನ್ನ ಕೋರ್ತೇನೆ ನಾನು, ನಿಮ್ಮೆಲ್ಲರ ಕ್ಷಮೆಯನ್ನ ಕೋರ್ತೇನೆ ನಾನು, ನಿಮ್ಮೆಲ್ಲರ ಕ್ಷಮೆಯನ್ನ ಕೋರ್ತೇನೆ ನಾನು, ನಿಮ್ಮೆಲ್ಲರ ಕ್ಷಮೆಯನ್ನ ಕೋರ್ತೇನೆ ನಾನು. ನೋಡಿ, ಸಿದ್ದರಾಮಯ್ಯ ಅವರು ಇವತ್ತು ಈ ಸಂದರ್ಭದಲ್ಲಿ ಇವರು ಮರಾಠಿನೋ ಮಾತಾಡಲಿ, ಕನ್ನಡನೇ ಮಾತಾಡಲಿ ಅಥವಾ ಉರ್ದುನೇ ಮಾತಾಡಲಿ, ಆದರೆ ಕ್ಷಮೆ ಕೇಳುವಂಥ ಅಗತ್ಯತೆ ಮುಖ್ಯಮಂತ್ರಿಗಳಿಗೆ ಇರಲಿಲ್ಲ. ಕ್ಷಮಿಸಿ, ನನಗೆ ಮರಾಠಿ ಬರೋದಿಲ್ಲ, ನಾನು ಕನ್ನಡದಲ್ಲೇ ಮಾತಾಡ್ತೀನಿ. ನೀವು ಮರಾಠಿಯಲ್ಲಿ ಮಾತಾಡಿ ಯಾರು ಮನವೊಲಿಸುವಂಥ ಅಗತ್ಯತೆ ನಿಮಗಿದೆ ರೀ? ಅಲ್ಲಿ ನಿಪ್ಪಾಣಿ ಕರ್ನಾಟಕಕ್ಕೆ ಸೇರಿದ್ದು, ಅಲ್ಲಿ ಮರಾಠಿಗರೇ ಇರಲಿ ಯಾರೇ ಇರಲಿ, ನಮ್ಮ ಕ್ಷೇತ್ರ ನಮ್ಮ ಕರ್ನಾಟಕಕ್ಕೆ ಒಳಪಟ್ಟಿದ್ದು ಅಂತ ಆದಮೇಲೆ ಕನ್ನಡದಲ್ಲಿ ಮಾತಾಡಬೇಕಲ್ಲಿ. ಕೆಲವೊಬ್ಬರು ಸಿದ್ದರಾಮಯ್ಯರಿಗೆ ಬಲು ಪ್ರೀತಿಯಾದಂಥವರು, ಅವರ ಅಭಿಮಾನಿಗಳು ಇರ್ತಾರೆ, ಇದರಲ್ಲಿ ತಪ್ಪೇನಿದೆ ಅಂತ ನೀವು ಪ್ರಶ್ನೆ ಮಾಡ್ಬೋದು. ಆದರೆ ಒಬ್ಬ ನಿಷ್ಠಾವಂತ ಕನ್ನಡಿಗಾಗಿ ವಿಚಾರ ಮಾಡಿ, ಯಾರ್ರಿ ಮರಾಠಿ ಜನ ಇಲ್ಲ ಅಲ್ಲಿ, ಮರಾಠಿಗರು ಇದ್ದಾರೆ ಅಂದ ಮಾತ್ರಕ್ಕೆ ನೀವು ಓಟ್ಗಾಗಿ ಅವರಿಗೆ ಕ್ಷಮೆ ಯಾಚಿಸುವಂಥ ಅಗತ್ಯ ಇದೆ? ಹಾಗಿದ್ರೆ ಬದ್ಧತೆ ಏನಿದೆ ನಿಮಗೆ ಕರ್ನಾಟಕದ ಬಗ್ಗೆ, ಕನ್ನಡದ ಭಾಷೆಯ ಬಗ್ಗೆ? ಯಾವುದೋ ಒಂದು ಕ್ಷೇತ್ರಕ್ಕೆ ಹೋಗಿ ಯಾರನ್ನೋ ಮನವೊಲಿಸೋಕ್ಕೋಸ್ಕರ ಅವರನ್ನ ಕ್ಷಮೆ ಯಾಚಿಸುವಂಥ, ಹಾಗಿದ್ರೆ ಕನ್ನಡ ಭಾಷೆಗಿಂತ ಮರಾಠಿ ಭಾಷೆಯೇ ಜಾಸ್ತಿ ಆಯ್ತಾ ನಿಮಗೆ? ಮರಾಠಿ ಭಾಷಿಕರ ಒಲವನ್ನು ಗಳಿಸೋದೇ ಜಾಸ್ತಿ ಆಯ್ತಾ ನಿಮಗೆ? ಹಾಗಿದ್ರೆ ನಾವು ಒಂದೇ ಪ್ರಶ್ನೆ ಮಾಡೋದು ಆಯಿತು. ಈಗ ಮರಾಠಿಗರು ನಮಗೆ ಕನ್ನಡ ಬರೋದಿಲ್ಲ, ಮರಾಠಿಯಲ್ಲೇ ಮಾತಾಡ್ತೀವಿ ಅಂತ ಅವ್ರಿಗೆ ಕ್ಷಮೆ ಕೇಳಿ ನೋಡೋಣ. ಕ್ಷಮೆ ಕೇಳಲ್ಲ ಅವರು, ಅದನ್ನು ಸ್ವಾಭಿಮಾನವಾಗಿ ತೆಗೆದುಕೊಳ್ತಾರೆ ಅವರು. ನಾನು ಮರಾಠಿ ಮನುಷ್ಯ, ಮರಾಠಿಯಲ್ಲೇ ಮಾತಾಡ್ತೀನಿ ಅಂತ ಹೇಳ್ತಾರೆ. ಹಾಗೆ ನೀವು ಕನ್ನಡದವರು, ಕನ್ನಡ ಭಾಷೆಯಲ್ಲೇ ಮಾತಾಡ್ತೀನಿ, ಮರಾಠಿಗರ ಕ್ಷಮೆ ಕೇಳುವಂತಹ ಅಗತ್ಯತೆ ಇಲ್ಲ, ಅದ್ರ ಮುಲಾಜು ಇಲ್ಲ. ಆ ಥರ ಮುನ್ನುಗ್ಗಬೇಕಾಗಿತ್ತು, ಆದರೆ ಅದನ್ನು ಮರೆತರು ಮುಖ್ಯಮಂತ್ರಿಗಳು. ನಿಪ್ಪಾಣಿ ಇರೋದು ಮಹಾರಾಷ್ಟ್ರದಲ್ಲಿ ಅಲ್ಲ, ಅಥವಾ ಪುಣೆ, ಮಾಲೆಗಾಂವ್, ಔರಂಗಾಬಾದ್ ಯಾವುದೋ ಒಂದು ಹೋಬಳಿ ಅಲ್ಲ, ಅದು ನಿಪ್ಪಾಣಿ ಕರ್ನಾಟಕ, ಬೆಳಗಾವಿಗೆ ಸೇರಿದ್ದು, ಬೆಳಗಾವಿ ಕರ್ನಾಟಕಕ್ಕೆ ಸೇರಿದ್ದು. ಅದನ್ನು ಮರೆತು ಮುಖ್ಯಮಂತ್ರಿಗಳು ಈ ಥರ ಭಾಷಣ ಮಾಡ್ತಾರೆ, ಹೋಗಿ ಅವ್ರನ್ನ ಸಾರಿ ಕೇಳ್ತಾರೆ, ನಾನು ಕನ್ನಡದಲ್ಲೇ ಮಾತಾಡ್ತೀನಿ ಅಂದರೆ ಅವ್ರ ಮುಂದೆ ಕನ್ನಡ ಮಾತಾಡೋದು ಅನಿವಾರ್ಯ ಆಯ್ತಾ ನಿಮಗೆ? ಕನ್ನಡದಲ್ಲೇ, ಕರ್ನಾಟಕದಲ್ಲೇ. ನಿಜಕ್ಕೂ ಒಂಥರ ಬೇಸರದ ಸಂಗತಿ ಇದು. ಮುಖ್ಯಮಂತ್ರಿಗಳು ರೆಸ್ಪಾನ್ಸಿಬಲ್ ಸ್ಥಾನದಲ್ಲಿ ಇರುವಂಥವರು ಈ ತರಹ ಓಟ್ಗಾಗಿ ತಮ್ಮ ಬದ್ಧತೆಯನ್ನು ಬದಲಿಸಿದರೆ ಅಥವಾ ತಮ್ಮ ನಿಲುವನ್ನು ಬದಲಿಸಿದರೆ, ನಿಲುವನ್ನು ಪ್ರಶ್ನೆ ಮಾಡೋಕ್ಕೆ ಇರ್ತಾರೆ. ಕನ್ನಡದ ಮೇಲಿನ ಪ್ರೇಮ, ಭಾಷಾಭಿಮಾನ ಯಾವತ್ತೂ ಕೂಡ ಕಡಿಮೆ ಆಗಬಾರದು. ಯಾವುದೋ ಮರಾಠಿ ಭಾಷಿಕರು ಜಾಸ್ತಿ ಇದ್ದಾರೆ, ಮರಾಠಿ ಮತಗಳು ಜಾಸ್ತಿ ಇವೆ, ಮರಾಠಿಗರ ಮನವೊಲಿಸೋಕೆ ಅಂತ ಹೇಳಿ ಅಲ್ಲಿ ಹೋಗಿ ಕನ್ನಡ ಮಾತಾಡ್ತೀನಿ, ಮರಾಠಿ ಬರೋದಿಲ್ಲ, ಕ್ಷಮಿಸಿ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ? ಅವ್ರಿಗೆ ನೀವು ಪಾಠ ಮಾಡಬೇಕು, ಕನ್ನಡದಲ್ಲೇ ಮಾತಾಡಿ ನೀವು, ನಾನು ಕನ್ನಡದಲ್ಲೇ ಮಾತಾಡ್ತೀನಿ, ಕನ್ನಡದಲ್ಲಿ ಮಾತಾಡೋದನ್ನು ನೀವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿ.